ಸರ್ ಇವಾಗ ಆರ್ಡರ್ ಪಿಕ್ ಅಪ್ ಮಾಡ್ದೆ ಬರ್ತಾ ಇದೀನಿ ಸ್ವಲ್ಪ ಬೇಗ ಬನ್ನಿ ಓಕೆ ಸರ್ ರೀ ಎಲ್ರಿ ಇದ್ದೀರಾ ಇನ್ನೋ ಸರ್ ಟ್ರಾಫಿಕಲ್ಲಿದ್ದೀನಿ ಸರ್ ಇನ್ನೊಂದು 10 ನಿಮಿಷ ಬಂದ್ಬಿಟ್ಟೆ ರೇ ಆವಾಗಿಂದ 10 ನಿಮಿಷ ಅಂತ ಹೇಳ್ತಾನೆ ಇದ್ದೀರಲ್ರಿ ಇವಾಗೇನು ಬೇಗ ಬರ್ತೀರೋ ಅಥವಾ ಆರ್ಡರ್ ಕ್ಯಾನ್ಸಲ್ ಮಾಡಲ ಇಲ್ಲೇ ಕತೆ ಆಯಿತು ನಿಮ್ಮದು ಟ್ರಾಫಿಕಲ್ಲಿದ್ದೀನಿ ಸರ್ ಇನ್ನೊಂದು 5 ನಿಮಿಷ ಬಂದ್ಬಿಟ್ಟೆ ಎಲ್ಲಿದೆಯಾ ಗುರು ಸರ್ ಇವಾಗ ಜಸ್ಟ್ ಲೊಕೇಶನ್ಗೆ ಬಂದೆ 4th ಫ್ಲೋರ್ಗೆ ಬಂದು ಸಾಯಿ ಇಷ್ಟೊತ್ತೇನ್ರಿ ಬರೋದು 1 ಅವರಿಂದ ಕಾದು ಕಾದು ಸಾಕಾಯ್ತು ನಮಗಿಲ್ಲಿ ಸಾಲದಕ್ಕೆ ನಿಮಗೆ 40 ರೂಪಾಯಿ ಡೆಲಿವರಿ ಚಾರ್ಜ್ ಬೇರೆ ಟ್ರಾಫಿಕ್ ಟ್ರಾಫಿಕ್ ಅಂತ ನೆಪ ಹೇಳ್ತೀರಾ ಅದರಲ್ಲಿ ನೋಡಿದ್ರೆ 30 ನಿಮಿಷದಲ್ಲಿ ಬಂದ್ಬಿಡ್ತಾರೆ ಅಂತ ತೋರಿಸುತ್ತೆ ಮುಖ ನೋಡ್ತೀರಲ್ರಿ ಮುಖನ ಟೈಮ್ ಸೆನ್ಸ್ ಇಲ್ವಾ ಸಾರಿ ಸರ್ ಕೊಟ್ಟೋದಿ ಏನು ಕಾಲ ಬಂತು ದೇವರೇ ದುಡ್ಡಿನ ದುನಿಯಾ ಮುಂದೆ ನಮ್ಮ ಈ ನಿಯತ್ತಿನ ಕೆಲಸಕ್ಕೆ ಬೆಲೆನೇ ಇಲ್ವಾ ಹಾಂ ಪಾ ಹೇಗಿದೆಯೋ ಚೆನ್ನಾಗಿದ್ದೀನಪ್ಪ ನೀವು ನಾವು ಚೆನ್ನಾಗಿದ್ದೇವೋ ನಿಮ್ಮಅಮ್ಮ ಕೇಳ್ತಿದ್ರು ಕಣೋ ಹ್ಞೂ ನಾನು ಕೇಳಿದೆ ಅಂತೇಳಿಪ್ಪ ಹ್ಞೂನಪ್ಪ ತಿಂಡಿ ಆಯ್ತೇನೋ ಹ್ಞೂಪ್ಪ ನಿಮ್ಮದು ನಮ್ಮದು ಇವಾಗ ಜಸ್ಟ್ ಆಯಿತು ಕಣೋ ಏನಿಲ್ಲ ಕಣೋ 1-2 ಸಾವಿರ ಅಮೌಂಟ್ ಬೇಕಿತ್ತು ಕಣೋ ಅರ್ಜೆಂಟ್ ಇತ್ತು ಹಾಕ್ತೀಯಾ ಸರಿಯಪ್ಪ ಒಂದು 10 ನಿಮಿಷ ಟೈಮ್ ಕೊಡಿ ಹಾಕ್ಕೊಡ್ತೀನಿ ಸರಿ ಆಯಿತು ಕಣೋ ಹುಷಾರು ಆದಷ್ಟು ಬೇಗ ಸ್ವಲ್ಪ ಅಮೌಂಟ್ ಹಾಕ್ಕೊಡ್ತೀಯ ಸರಿ ಸರಿ ಕಣಪ್ಪ ಸರಿ ಆಯಿತು ಕಣೋ ಹುಷಾರು ಹಾಂ ಸರಿಯಪ್ಪ ಹಾಂ ಸರಿ ಏ ಇರೋ ನನ್ನ ಫ್ರೆಂಡ್ ಬಂದ ಅನ್ಸುತ್ತೆ ಏನು ಮಗ ಇಷ್ಟಲ್ದೆ ಬಂದಿದ್ದೀಯಾ ಮಗ ಬೇಗ ಬಂದ್ಬಿಡ್ತೀನಿ ಅಲ್ಲ ಪಾರ್ಕಲ್ಲಿ ಇರ್ತೀನಿ ಲೇಟ್ ಮಾಡಬೇಡ ಮಗ ಏನು ಮಗ ಒಂದು 500 ರೂಪಾಯಿ ಕಾಸು ಬೇಕಾಗಿತ್ತು ಕಣೋ ಪೆಟ್ರೋಲ್ ಸಮೇತ ಕಾಸು ಇಲ್ಲ 2-3 ದಿವಸ ಬಿಡ್ಕೊಂಡು ಕೊಡ್ತೀನಿ ನಾನೇ ತಿಂಡಿಗೆ ದುಡ್ಡು ಇಲ್ದಂಗೆ ಒದ್ದಾಡ್ತಾ ಇದ್ದೀನಿ ನನ್ನ ಹತ್ರನೇ 500 ರೂಪಾಯಿ ಕೇಳ್ತಿಯಲ್ಲ ಮಗ ನಂಗೆ ಅರ್ಜೆಂಟ್ ಕೆಲಸ ಇದೆ ನಾ ಬರ್ತೀನಿ ಸರಿ ಅನ್ಕೋರೋಣ ಬೇಬಿ ಹೊಟ್ಟೆ ಹಸಿತಿದೆ ಕಣ ಏನಾದ್ರೂ ತಿನ್ನಕ್ ಹೋಗೋಣ ಏ ಹೊರಗಡೆ ಏನಕ್ಕೆ ಬೇಬಿ ಇಲ್ಲೇ ಫೋನಲ್ಲೇ ಆರ್ಡರ್ ಮಾಡು ನಿಲ್ಲು ನಂದಲ್ಲೇ ಬುಕ್ ಮಾಡ್ತೀನಿ ಹಲೋ ಹಾ ಮೇಡಮ್ ಸರ್ ಎಲ್ಲಿದ್ದೀರಾ ಸರ್ ಮೇಡಮ್ ಆರ್ಡರ್ ಪಿಕ್ ಮಾಡ್ಕೊಂಡಿದ್ದೀನಿ ಬರ್ತಾ ಇದ್ದೀನಿ ಮೇಡಮ್ ಹೌದಾ ಸರ್ ಎಷ್ಟೊತ್ತಾಗುತ್ತಾ ಸರ್ 120 ಮಿನಿಟ್ಸ್ ಮೇಡಮ್ ಬರ್ತಾ ಇದ್ದೀನಿ ಸರಿ ಬೇಗ ಬಂದ್ಬಿಡಿ ಸರ್ ಓಕೆ ಮೇಡಮ್ ಎಷ್ಟೊತ್ತಂತೆ 1-20 ನಿಮಿಷ ಆಗುತ್ತಂತೆ ಹ್ಞೂ ಏನೋ ಇವ್ರು ಬರೋದು ಇಷ್ಟೊತ್ತು ಮಾಡ್ತಾರೆ ಅದ್ರ ಬದಲು ಇಲ್ಲೇ ಹೋಗ್ಬೋದಿತ್ತಲ್ವಾ ನಿಲ್ಲು ನಾನು ಕಾಲ್ ಮಾಡ್ತೀನಿ ಇನ್ನೊಂದ್ಸತಿ ಹಲೋ ಸರ್ ಮೇಡಮ್ ಹೇಳಿ ಮೇಡಮ್ ಸರ್ ಏನ್ ಸರ್ ಎಷ್ಟೊತ್ತು ಸರ್ ಬರೋದಿಕ್ಕೆ ಕೊಡಿಲ್ಲ 1 ನಿಮಿಷ ಎಲ್ಲಿದ್ದೀರಾ ಇನ್ನು ಎಷ್ಟೊತ್ತರಿ ಸರ್ ಬರ್ತಿದ್ದೀನಿ ಸರ್ ಅಲ್ಲ ಬರ್ತಾ ಇದ್ದೀನಿ ಅಂತ 1/2 ಗಂಟೆ ಅಂತ ಹೇಳ್ತಿದ್ದೀಯಲ್ಲಪ್ಪ ಎಷ್ಟೊತ್ತು ಬಂದೆ ಸರ್ ಅಲ್ಲ ಏನು ಬರ್ತಿದ್ದೀರಿ ಹೇಳಿ ಟ್ರಾಫಿಕ್ ಅಲ್ಲಿ ಇದ್ದೀನಿ ಸರ್ ಅಲ್ಲ ಟ್ರಾಫಿಕ್ ಅಂತ ಸಿಲ್ಲಿ ರೀಸನ್ ಕೊಡ್ತಿರಲ್ರಿ ಸರ್ ಸರ್ ಸಾರಿ ಸರ್ ಬರ್ತಿದ್ದೀನಿ ಸರ್ ಏನು ಸಾರಿ ಮಾತಾಡ್ರಿ ಹೊಟ್ಟೆ ಹಸ್ಕೊಂಡು ಇಷ್ಟೊತ್ತು ಕಾಯ್ಬೇಕನ್ರಿ ಸಾರಿ ಸರ್ ಅಲ್ಲ ನಿಮ್ಗೆ ಹೇಳಿದ ಅರ್ಥ ಆಗ್ತಲ್ಲ ಹೋಗ್ಲಿ ಎಷ್ಟೊತ್ತು ಅಂತ ಕಾಯೋದು ಯಾವ್ದಾದ್ರು ಶಾರ್ಟ್ಕಟ್ ರೂಟಲ್ಲಿ ಬನ್ನಿರಿ ಒಳ್ಳೆ ಕತೆ ಆಯಿತು ನಿಮ್ಮದು ಸರ್ 5 ನಿಮಿಷ ಸರಿ ಬೇಗ ಬನ್ನಿ
ಪರವಾಗಿಲ್ಲ, ಟಿಪ್ಸ್ ಇಟ್ಕೊಳ್ಳಿ ಸರ್. ಪರವಾಗಿಲ್ಲ ಮೇಡಮ್, ಇಟ್ಕೊಳ್ಳಿ. ಇಟ್ಕೊಳ್ಳಿ ಸರ್, ಪರವಾಗಿಲ್ಲ. ಇದ್ರ ಬೆಲೆ ಏನಂತ ನಂಗೆ ಗೊತ್ತು ಮೇಡಮ್. ಇಟ್ಕೊಳ್ಳಿ ಇಟ್ಕೊಳ್ಳಿ. ಯಾರಿಗೋ ಆಕ್ಸಿಡೆಂಟ್ ಆಗಿದೆ ನೋಡಿ ಇಲ್ಲಿ. ಎಲ್ಲಿ? ಇಲ್ಲೇ BL ಸರ್ಕಲ್ ಹತ್ರ. ಇವರಿಬ್ರು ಫ್ರೆಂಡ್ಸಾ ಸರ್? ರಾಖಿ ಅಂತ ಆಕ್ಸಿಡೆಂಟ್ ಕೇಸ್. ಪೇಷಂಟ್ಗೆ ತಲೆಗೆ ತುಂಬಾ ಪೆಟ್ ಬಿದ್ದಿರೋದ್ರಿಂದ ಬ್ಲೀಡಿಂಗ್ ಆಗಿ ಬ್ಲಡ್ ಕ್ಲಾತ್ ಆಗಿದೆ. ಹಾಗಾಗಿ 2 ಲಕ್ಷ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡಿ. ಕ್ಯಾಶುಯಾಲಿಟಿಲಿ ಚಾರ್ಜಸ್ ನೀವು ತಕ್ಷಣ ಕಟ್ಟಬೇಕಾಗುತ್ತೆ. ಓಕೆ, ನಾನು ಹೆಂಗಾದರೂ ಮಾಡಿ ಅಮೌಂಟ್ ಅರೇಂಜ್ ಮಾಡ್ತೀನಿ. ನೀವು ಇಲ್ಲಿದ್ದು ನೋಡ್ಕೋತೀರಾ? ಹಾಂ ಸರಿ. ಒಂದು ಐಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಪೇಜಸ್ ಅವ್ರನ್ನ ಹೆಲ್ಪ್ ಕೇಳು. ಕಷ್ಟ ಅಂದರೆ ಮೊದಲು ಮುಂದೆ ಬರೋದು ಅವರೇನೆ. ಅವ್ರು ನಿಂಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಒಂದ್ಸಲ ಟ್ರೈ ಮಾಡು ಮಚ್ಚಾ. ಸರಿ. ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶಿವು ಅಂತ. ನಾನೊಬ್ಬ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದೀನಿ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ನನ್ನ ಫ್ರೆಂಡ್ ಒಬ್ಬಂಗೆ ಆಕ್ಸಿಡೆಂಟ್ ಆಗಿದೆ, ತುಂಬ ಸೀರಿಯಸ್ ಆಗಿದ್ದಾನೆ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಹಾಸ್ಪಿಟಲ್ ನೋಡಿರಿ, 2 ಲಕ್ಷ ಅಮೌಂಟ್ ಕಟ್ಟಲೇಬೇಕು ಅಂತಿದ್ದಾರೆ. ಹಂಗೋ ಹಿಂಗೋ ಮಾಡಿ 30,000 ಅರೇಂಜ್ ಮಾಡಿದೆ. ಇನ್ನೂ 1,20,000 ಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಂತ ಟೈಮಲ್ಲಿ ನಮ್ಮ ಸ್ನೇಹಿತಗೊಬ್ಬ ಕಾಲ್ ಮಾಡಿದಾಗ, ನೀ ಸೋಷಿಯಲ್ ಮೀಡಿಯಾ ಹೆಲ್ಪ್ ಕೇಳು, ಪಕ್ಕಾ ಮಾಡೇ ಮಾಡಿಕೊಡ್ತಾರೆ ಅಂತ ಹೇಳ್ದ. ಆ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೆಷ್ಟೋ ಜನಕ್ಕೆ ಏನೇನೋ ಮಾಡಿರ್ತೀರಾ ನನಗೆ ಗೊತ್ತು. ಈ ಟ್ರೋಲ್ ಪೇಜಲ್ಲಿ ಎಷ್ಟೋ ಜನ ಫಾಲೋವರ್ಸ್, ಎಷ್ಟೆಷ್ಟೋ ಜನ ಇದ್ದಾರೆ. ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಒಬ್ಬೊಬ್ಬರು 1 ರೂಪಾಯಿ ಅಂತ ನಂಗೆ ಹಾಕಿದ್ರು ನಮ್ಮ ಸ್ನೇಹಿತನ ಪ್ರಾಣ ಉಳಿಸ್ಕೋಬೋದು. ನನ್ನ ಸ್ನೇಹಿತನ ನಿಮ್ಮ ಸ್ನೇಹಿತ ಅಂತ ಅಂದ್ಕೊಂಡು ಅವನ ಪ್ರಾಣ ಉಳಿಸಿ. ದಯವಿಟ್ಟು ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ನಮ್ಮ ಸ್ನೇಹಿತನ ಉಳಿಸ್ಕೊಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. Thank you.
ನೋಡಿದ್ರ ಫ್ರೆಂಡ್ಸ್, ನಮ್ಮವರೇ ಅಲ್ಲ ಅಂತ ಗೊತ್ತಾದ್ಮೇಲೆ ಅವ್ರ ಕೆಲಸಕ್ಕೆ ವ್ಯಾಲ್ಯೂ ಕೊಡದೆ ಹೆಂಗೆ ಬೇಕಂಗೆ ಬೈತೀವಿ. ಆದಮೇಲೆ ಅವ್ರು ನಮ್ಮವರೇ ಅಂತ ಗೊತ್ತಾದ್ಮೇಲೆ ಆಗೋ ನೋವು ಬೇರೆಯೇ ಇರುತ್ತೆ. ಯಾರೇ ಆಗಲಿ ಅವ್ರು ಮಾಡೋ ಕೆಲಸಕ್ಕೆ ವ್ಯಾಲ್ಯೂ ಕೊಡಿ. ದುಡ್ಡಿದೆ ಅಂತ ಅಹಂಕಾರ ತೋರಿಸ್ಬೇಡಿ. ಇವತ್ತಿನ ಪವರ್ ಅಂದ್ರೇ ಸೋಷಲ್ ಮೀಡಿಯಾ, ಅದರಲ್ಲೂ ಟ್ರೋಲ್ ಪೇಜಸ್ಗಳು. ಅವರು ಕಷ್ಟ ಅಂತ ಬಂದರೆ ಮೊದಲು ಮುಂದೆ ಬರ್ತಾರೆ. ಇವತ್ತು ಎಷ್ಟೋ ಜನಕ್ಕೆ ಅವರಿಂದ ಹೆಲ್ಪ್ ಆಗ್ತಿದೆ, ಅವರಿಗೂ ಕೂಡ ಒಂದು ವ್ಯಾಲ್ಯೂ ಕೊಡಿ.